ಯಾಕೆ ಪ್ರಜ್ವಲ್ ಮಾಡಿದ್ನಲ್ಲ 600ಗೆ ಮಾಡಿದ ಅವನು, ಇದಾದರೂ ಒಂದು ಅವನು 600 ಆಗ್ಯದ, ಅದ್ರ ಬಗ್ಗೆ ಯಾಕೆ ಪ್ರಹ್ಲಾದ್ ಜೋಶಿ ಹೇಳ್ತಾ ಇಲ್ಲ? ಯಡಿಯೂರಪ್ಪ ಯಾಕೆ ಬಾಯಿ ಮುಚ್ಕೊಂಡು ಕೂತಾನ? ಅದು ಹೆಣ್ಮಕ್ಳು, ಹೆಣ್ಮಕ್ಳು ಅಲ್ವೇನು? ಆ ಹೆಣ್ಮಕ್ಳ ಮೇಲೆ ವಿಡಿಯೋಗಳು ಬಂದಾವ ಬಿ ಜೆ ಪಿಯವರು, ನಾವು ಶುದ್ಧ ಏನು ಮಾತಾಡ್ತಾ ಇಲ್ಲ. ಯಾಕೆ ಇಲ್ಲಿ ಒಂದು ಕೇಸಿಗೆ ನೀವು ಇಷ್ಟೆಲ್ಲ ಮಾಡಿದ್ರಿ, ಅಲ್ಲಿ 600 ಹುಡುಗಿಯರಿಗೆ ಪಿಂಚ್ ಚುಚ್ಚಿದಾನ, ಪೆನ್ ಚುಚ್ಚಿದಾನ, ಸೀರೆ ಹೇಳ್ದಾನ, ಬೆತ್ತಲೆ ಮಾಡ್ಯಾನ, ಅವೆಲ್ಲ ವಿಡಿಯೋಗಳು ಬಂದಾವ. ಮೋದಿ ದೋ ದಿನ ಥೇ ಅಚ್ಛೇ ದಿನ ಆಯಂಗೆ, ಇದೇ ಅಚ್ಛೇ ದಿನ. ಈಗ ಪ್ರಜ್ವಲ್ ನನಗೆ ಪಾರ್ಟಿಯಿಂದ ಹೊರಗೆ ಹಾಕಿದ್ರು ನಿಮ್ಮ ದೇವೇಗೌಡರು ಹೇಳಿದ್ರು, ಏನು ಪ್ರಯೋಜನ? ಬಸರಿ ಆದಮೇಲೆ ಹೊರಗೆ ಹಾಕಿದ್ರೆ ಮಗು ಯಾರದ್ದು? ಅದನ್ನು ಸಾಕೋರು ಯಾರು? ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋರು ಯಾರು? ಇದಕ್ಕೆ ಉತ್ತರ ಇದೆಯಾ? ಇದಕ್ಕೆ ಉತ್ತರ ಸಿಗಬೇಕು ಅಂತಂತ ಹೇಳಿದ್ರೆ ಮುಂದೆ ಉತ್ತಮವಾದಂಥ ಸರ್ಕಾರ ಬಂದರೆ ಮಾತ್ರ ಸಿಗುತ್ತೆ.